ಒಂದು ಕಡೆ ನಮಗೆ ಈ ಫ್ಯಾಸಿಸ್ಟ್ ಶಕ್ತಿಯನ್ನು ಸೋಲಿಸೋದು ತುಂಬ ಕಠಿಣ ಅನಿಸಿದ್ರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಅದನ್ನೇ ಈ ಶಹರಿಕಾರ ಹೇಳಿತು, ಕೌನ್ ಕಹತಾ ಹೈ ಕಿ ಆಸಮಾನ್ ಮೇ ಛಾಲೆ ನೈ ಪಡೆಯಂಗೆ, ಆಕಾಶಕ್ಕೆ ತೂತ ಬೀಳಂಗಿಲ್ಲ ಅಂತ ಯಾರು ಹೇಳ್ಯಾರ ನಿಮಗೆ? ಒಂದು ಕಲ್ಲಾದರೂ ನೀಯತ್ಲಿಂದ ಹೊಡೀರಿ ನೋಡಮ್ಮ ಹೆಂಗೆ ಬೀಳಲ್ಲ ತೂತ. ಕವಿಯ ಆಶಯ ಇದು, ರಂಧ್ರ ಬಿದ್ದೇ ಬೀಳ್ತದೆ, ಆಕಾಶಕ್ಕೂ ರಂಧ್ರ ಹಾಕಬಹುದು ಅಂದಾಗ ಮೋದಿ ಸರ್ಕಾರ ಕ್ಯಾಚೀಸ್, ಅದೇನಂಥ ದೊಡ್ಡ ವಿಷಯ ಅಲ್ಲ ಅನ್ನುವ ಉತ್ಪ್ರೇಕ್ಷ ಅಂತ ಅನಿಸಿದರೂ ಕೂಡ ಆ ಒಂದು ಉತ್ಸಾಹ ಇಟ್ಕೊಂಡು ಹೊರಡದೆ ಹೋದರೆ ನಮ್ಮ ಉದ್ದೇಶಿತವಾದಂಥ ಲಕ್ಷ್ಯ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ದೇಶ ಫ್ಯಾಸಿಸಮ್ನ ದೇಶ್ ಮೇ ಜಂಗ್ ಜಾರಿ ಹೈ, ದೇಶಕ್ಕೆ ಉಪ್ಪರ್ ಭಾರಿ ಹೈ, ಯೋಧ ಸುಸ್ತ್ ಪಡೆ ಹೈ, ಈ ಚಿಂತಾಕಿ ಬಾತ್ ಹೈ. ಒಬ್ಬ ಕವಿ ಮೊನ್ನೆ ಹೇಳಿರ್ತಕ್ಕಂಥ ಮಾತದು. ಈಗ ದೇಶ ಫ್ಯಾಸಿಸಮ್ಮನ ಸುಳಿಯಲ್ಲಿ ಸಿಲುಕೊಂಡಿದೆ, ಅದರೊಳಗೇನು ಅನುಮಾನ ಇಲ್ಲ. ಇಲ್ಲಿ ಕುಳಿತಿರ್ತಕ್ಕಂಥವ್ರಿಗೆಲ್ಲರಿಗೂ ಎಲ್ಲವೂ ಗೊತ್ತು, ಏನೇನು ನಡೆದಿದೆ ಅನ್ನೋದನ್ನು ಯಾರೂ ತಿಳಿಸಿ ಹೇಳಬೇಕಾಗಿಲ್ಲ. ಆ ಕಾಲದಲ್ಲಿರ್ತಕ್ಕಂಥ ಫ್ಯಾಸಿಸಮ್ಮಿಗೂ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಫ್ಯಾಸಿಸಮ್ಗೆ ಒಂದು ವ್ಯತ್ಯಾಸ ಇದೆ. ಜರ್ಮನ್ನಲ್ಲಿರ್ತಕ್ಕಂಥ ಫ್ಯಾಸಿಸಮ್ ಬಿಸಿ ನೀರೊಳಗೆ ಕಪ್ಪಿ ಒಗೆದಂಗೆ, ಒಗೆದ ಕೂಡಲೇ ಕಪ್ಪಿ ಟಣ್ಣಂತ ಹಾರಿ ಬೀಳ್ತದೆ. ಭಾರತದ ಫ್ಯಾಸಿಸಮ್ ತಣ್ಣ ನೀರಿಟ್ಟು ಕಪ್ಪಿ ಒಗಟಿ ತೆಳಗಿಲಿಂದ ಸೌಕಾಸ ಬೆಂಕಿ ಹಚ್ಚಿದಂಗೆ. ಆ ಸೌಕಾಸ ಬೆಂಕಿ ಹಚ್ಚಿದ ಕೂಡಲೇ ಸ್ವಲ್ಪ ಕಾಯ್ಕೋತ್ ಕಾಯ್ಕೋತಿರ್ತದೆ ಕಪ್ಪಿ, ಅದಕ್ಕೆ ಅಡ್ಜಸ್ಟ್ ಹಾಕೋತ್ ಹಾಕೋತ್ ಸತ್ಯ ಹೋತದ ಹಾರಲೇ ಅದು. ಇದು ಭಾರತದ ಫ್ಯಾಸಿಸಮ್. ಜರ್ಮನಿ ಫ್ಯಾಸಿಸಮ್ ಕಾಯದ ನೀರೊಳಗೆ ಕಪ್ಪಿ ಒಗಟಿ ತಣ್ಣಂತ ಹಾರಿ ಬಿಡ್ತದೆ, ಟೈಮ್ ತೊಗೊಳ್ಳೋದಿಲ್ಲ. ಭಾರತದ ಫ್ಯಾಸಿಸಮ್ ಹಂಗಿಲ್ಲಲ್ಲ, ಬಿಸಿ ನೀರ ಕಪ್ಪಿ ಒಕಟಿಲ್ಲ, ಅವರು ತಣ್ಣೀರೇ ಇಟ್ಟಾರ, ಕಪ್ಪಿ ಒಕಟ್ಯಾರ, ಕೆಳಗಿಂದ ಸವಕಾಸ ಬೆಂಕಿ ಹಚ್ಚಾರು. ಹೀಗಾಗಿ ಜನ ಈ ಫ್ಯಾಸಿಸಮ್ಗೆ ಎಷ್ಟು ಮಟ್ಟಿಗೆ ಹೊಂದ್ಕೊಂಡಿದ್ದಾರೆ ಅಂದರೆ ನೀವು ಜನಸಾಮಾನ್ಯರ ಜೊತೆ ಮಾತಾಡಿದಾಗ ಅರ್ಥ ಆಗ್ತಕ್ಕಂಥ. ನಾವೀಗ ಮಹಿಳಾ ಸಂಘಟನೆ ವತಿಯಿಂದ ಮೋದಿಯನ್ನು ಅಥವಾ ಬಿ ಜೆ ಪಿ ಸರ್ಕಾರಕ್ಕೆ ಮಹಿಳೆಯರು ಮತ ಹಾಕಬಾರ್ದು ಏಕೆಂದರೆ ಒಂದು ಪುಸ್ತಕಿ ಮಾಡಿವಿ, ಹಾಗೆ ನಾವು ನಿಮ್ಮ ಹಾಗೆಯೇ ಕರಪತ್ರ ಮಾಡಿ ಅದನ್ನು ತಗೊಂಡು ಹಳ್ಳಿ ಹಳ್ಳಿ ಹೋಗ್ತಾ ಇದ್ದರೆ ನಿಜವಾಗಿ ಓಟ್ ಮಾಡೋರು ಎಲೆಕ್ಷನ್ದೊಳಗೆ ಬಡವರು ಸಾಮಾನ್ಯರು ಹಳ್ಳಿ ಜನ, ಮಧ್ಯಮ ವರ್ಗದವರು ಶ್ರೀಮಂತರು ಉಂಡು ತಿಂದು ಆರಾಮಿದ್ದವರು ಓಟೇ ಮಾಡೋದಿಲ್ಲ. ಈ ಬಿಸಿಲಿನೊಳಗಂತೂ ನಮ್ಮೂರೊಳಗಂತೂ ದೊಡ್ಡವರು ಓಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಭಯಂಕರ 45-46 ಡಿಗ್ರಿ ಬಿಸಿಲು ಇರ್ತದೆ ನಮ್ಮೂರಾಗ. ಹೌದಲ್ರಿ, ನಮ್ಮೂರಾಗ ಏನು ಬೆಂಕಿ ಪಟ್ಟಣ ಬೇಕೇ ಆಗಿಲ್ಲರಿ, ತಂತಾನೆ ಗ್ಯಾಸ್ ಟಿಂಗ್ ಅಂದರೆ ಸಾಕು ಬೆಂಕಿ ಹತ್ಬಿಡ್ತೀನಿ. ಅಲ್ಲಿ ನೀವು ಹುಡುಗರ ಜೊತೆ ಮಾತಾಡಿದಾಗ ನಿಜವಾದ ಭಾರತ ಏನು ಅಂತ ಗೊತ್ತಾಗ್ತದೆ. ಅವರು ಎಷ್ಟು ಧರ್ಮಾಂಧರಾಗಿಬಿಟ್ಟಾರೆ, ಎಷ್ಟು ಮುಸ್ಲಿಂ ವಿರೋಧಿ ಆಗಿಬಿಟ್ಟಾರೆ, ಎಷ್ಟು ಜಾತ್ಯಾಂಧರಾಗಿಬಿಟ್ಟಾರೆ. ನಾವು ಏನು ಹೇಳಿದ ಮಾತು ಕೇಳಕ್ಕೆ ತಯಾರಿಲ್ಲ ಫಸ್ಟ್, ಇದು ದೊಡ್ಡ ಸಮಸ್ಯೆ. ಅವ್ರಿಗೆ ಕೇಳಿಸ್ಬೇಕಾಗ್ಯದ ನಾವು, ಅವ್ರಿಗೆ ಹೇಳಬೇಕಾಗ್ಯದ ನಾವು, ಅವ್ರು ಕೇಳಕ್ಕೆ ತಯಾರಿಲ್ಲ. ನಾವು ಒಂದು ಅವ್ರ ತಾಯಿ ತಂದೆಯವರಿಗೆಲ್ಲ ಈ ಅಪಾಯ ಗೊತ್ತಾಗಿದೆ, ಅವ್ರು ನೀವು ಹೇಳೋದು ಸರಿ ರೀ ಮೇಡಮ್, ಕರೆಕ್ಟ್ ರೀ ಮೇಡಮ್, ನಾವು ಅವ್ರಿಗೆ ಮತ ಹಾಕಬಾರ್ದು. ಆದರೆ ಅವ್ರ ಮಕ್ಕಳಿದ್ದಾರಲ್ಲ, ವಿಶೇಷವಾಗಿ ಓ ಬಿ ಸಿ ಮಕ್ಕಳೇನಿದ್ದಾರೆ, ದುಡಿಯುವ ವರ್ಗದ ಮಕ್ಕಳೇನಿದ್ದಾರೆ, ಸಾಮಾನ್ಯ ಹುಡುಗರೇನಿದ್ದಾರೆ, ನಿರುದ್ಯೋಗ ಯಾರಿಗರೆ ದೊಡ್ಡ ಲಾಭ ಕೊಟ್ಟಿದೆ ಅಂತ ಹೇಳಿದ್ರೆ ಬಿ ಜೆ ಪಿಗೆ ಲಾಭ ಕೊಟ್ಟಿದೆ. ನಿರುದ್ಯೋಗಿ ಹುಡುಗರು ಪ್ರತಿ ಹಳ್ಳಿ ಒಳಗೆ ದಂಡಿ ದಂಡಿ ದಂಡಿಯಾಗಿ ಸಿಗ್ತಾರೆ. ಆ ಹುಡುಗರಿಗೆ ಈ 2 ತಿಂಗಳ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವೆಹಿಕಲ್ ಇದ್ದರೆ ಆ ವೆಹಿಕಲಿಗೆ ಒಂದಿಷ್ಟು ಪೆಟ್ರೋಲ, ಸಮೀಪದ ಧಾಬಾದಾಗ ರಾತ್ರಿ ಒಂದು ಕ್ವಾಟರ, ಒಂದು ಬಿರಿಯಾನಿ, ಇಷ್ಟರ ಮ್ಯಾಗೆ ಎಲೆಕ್ಷನ್ ಖತಮ್, ಎಲೆಕ್ಷನ್ ಮುಗಿಯುವಂಥ ಸ್ಥಿತಿ ಇದೆ. 2-3 ತಿಂಗಳು ಆ ಹುಡುಗರು ಅದರೊಳಗೆ ಬ್ಯುಸಿ ಆಗ್ತಾರೆ, ಮತ್ತು ಆ ಸುಳ್ಳು ವಿಡಿಯೋಗಳನ್ನು, ಆ ಫೇಕ್ ವಿಡಿಯೋಗಳನ್ನು ಕೇಳಿ 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 ಅವೇ ವಾದಗಳನ್ನು ನಮ್ಮ ಜೊತೆಗೆ ಹೇಳ್ತಾ ಇರ್ತಾರೆ. ಹೀಗಾಗಿ ನಮ್ಮ ಎಲ್ಲರ ಗುರಿ, ನಮ್ಮೆಲ್ಲರ ಲಕ್ಷ್ಯ, ನಮ್ಮೆಲ್ಲರ ಉದ್ದೇಶ ಇರೋದು ಏನಂದರೆ ಈ ಜನ, ಈ ಹುಡುಗರೇನಾರ ಇವ್ರ ಜೊತೆ ಕುಂತು ಸಂವಾದ ನಡೆಸಿ ದೊಡ್ಡ ದೊಡ್ಡ ಸ್ಟೇಜ್ ಮಾಡಿ ಸ್ಟೇಜ್ ಮ್ಯಾಗೆ ನಿಂತು ಭಾಷಣ ಹೊಡೆಯುವುದಕ್ಕಿಂತ ಈಗ ಅವೆಲ್ಲ ಏನು ಹೆಚ್ಚು ಫಲಕಾರಿ ಆಗೋದಿಲ್ಲ, ಅವೆಲ್ಲ ಹೆಚ್ಚು ನಮಗೆ ನಿರೀಕ್ಷಿತವಾದಂಥ ಫಲಿತಾಂಶವನ್ನು ಕೊಡಲಿಕ್ಕಿಲ್ಲ. ಹಳ್ಳಿ ಹಳ್ಳಿಗೆ ಹೋಗಿ, ಓಣಿ ಓಣಿಗೆ ಹೋಗಿ, ಮನೆ ಮನೆಗೆ ಹೋಗಿ 8-10 ಮಕ್ಕಳಿಗೆ ಕೂಡಿಸಿ
ಅವ್ರ ತೆಲೆಯೊಳಗೆ ಇರ್ತಕ್ಕಂಥದ್ದು ಏನು ಅನ್ನೋದನ್ನು ತಿಳಿಸಿ ಹೇಳಿಕ್ಕೆ ಸಾಧ್ಯ ಆಗಬೇಕಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವರು ಅಗ್ನಿನೇ ತಂಪು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅಲ್ಲಮ್ಮ ಅವತ್ತು ಹೇಳ್ದ, ಅಗ್ನಿಗೆ ತಂಪು ಉಂಟೆ, ವಿಷಕ್ಕೆ ರುಚಿ ಉಂಟೆ, ಕಂಗಳಿಗೆ ಮರೆ ಉಂಟೆ, ಹೇಳ ಲಿಂಗವೇ ದಾಳಿಕಾರಂಗೆ ಧರ್ಮ ಉಂಟೆ, ಮೂಲೋಕ ವರಿಯ ನಿಮ್ಮ ಶರಣರು ನಿಶ್ಚಟರಯ್ಯ ಗುಹೇಶ್ವರ ಅಂತ ಕೇಳ್ತಾರೆ. ಆದರೆ ಇವತ್ತು ಮಕ್ಕಳು ಪೆಟ್ರೋಲ್ ಏನು ಹೇಳ್ತೀರಿ ಮೇಡಮ್, ನೀವು 1,000 ರೂಪಾಯಿ ಆದ್ರೂ ಪೆಟ್ರೋಲ್ ಆಗಲಿ, ನಾವು ನಡ್ಕೊಂತ ಹೋಗ್ತೀವಿ, ಆದರೆ ದೇಶ ದೇಶಕ್ಕಾಗಿ ದೇಶಕ್ಕಾಗಿ ನಮ್ಗೆ ಇಷ್ಟು ಮಾಡೋದಿದ್ರೆ ಆಗಿ ಎಲ್ಲ ರೇಟ್ ಏರಿಬಿಡ್ತಾರಪ್ಪ ಅಂದರೆ ದೇಶ ಸಲುವಾಗಿ ಮಾಡಬೇಕಾಗ್ತದ್ರಿ ಮೇಡಮ್. ನಿಮ್ಗೇನು ಗೊತ್ತದೆ, ಒಂದು ದೇಶ ಒಂದು ಅವ್ರು ಎಷ್ಟು ಸುಳ್ಳುಗಳನ್ನು ಅವ್ರ ತಲೆಯಲ್ಲಿ ತುಂಬಿದ್ದಾರೆ ಅಂದರೆ ಆ ಎಲ್ಲ ಸುಳ್ಳುಗಳನ್ನು ಬರುಕಿ ಖಾಲಿ ಮಾಡ್ತಕ್ಕಂಥದ್ದೇನಿದೆ, ಮೊದಲ ಆ ಸುಳ್ಳುಗಳನ್ನು ತೆಗೆದು ಖಾಲಿ ಮಾಡಬೇಕು, ಆಮೇಲೆ ನಿಮ್ಮ ಕರೆ ಅವ್ರ ತಲೆಗೆ ಹಾಕ್ಬೇಕು. ಅವು ಖಾಲಿ ಮಾಡಲಾರ್ದೆ ನಮ್ಮ ವಿಷಯಗಳನ್ನ ಅವ್ರ ತಲೆಯಲ್ಲಿ ಹಾಕಿದ್ರೆ ಅವ್ರ ತಲೆ ಆಲ್ರೆಡಿ ಫುಲ್ ಆಗ್ಯಾದ, ಜಾಗ ಇಲ್ಲ ಅವ್ರ ತಲೆಯೊಳಗೆ ನೀವು ಏನು ಹೇಳಿದ್ರು ಕೇಳುವಂಥ ಸ್ಥಿತಿ ಒಳಗೆ ಅವರಿಲ್ಲ. ಹೀಗಾಗಿ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಮೇಲೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ನಾವು ಅನೇಕ ನಾನು ಸಮುದಾಯವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ, ಎಲ್ಲ ಸಮಾನ ಮನಸ್ಕ ವೇದಿಕೆಯನ್ನು ಒಟ್ಟಿಗೆ ತೆಗೆದುಕೊಂಡು ಹೊರಟಿರ್ತಕ್ಕಂಥದ್ದು ಇದು ಇವತ್ತಿನ ತುರ್ತು, ಇವತ್ತು ಆಗಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ನಾವೆಲ್ಲ ಬೇರೆ ಬೇರೆ ಅನೇಕ ಭಿನ್ನಾಭಿಪ್ರಾಯಗಳಿರ್ಬೋದು, ನಮ್ಮ ನಡುವೆ ಮತಭೇದಗಳಿರ್ಬೋದು, ನಮ್ಮ ನಡುವೆ ಪರಿಕಲ್ಪನಾತ್ಮಕ ಭೇದಗಳಿರ್ಬೋದು, ವೈವಿಧ್ಯತೆಗಳು ಅವೆಲ್ಲವೂ ಇರಲಿಕ್ಕೆ ಬೇಕು. ಒಂದು ಡೆಮಾಕ್ರೆಟಿಕ್ ಸೆಟಪ್ನೊಳಗೆ ಇವೆಲ್ಲ ಇರಬೇಕು. ಇಲ್ಲದೆ ಹೋದರೆ ಮೋದಿ ಹೇಳ್ದಂಗೆ ನಾವು ಏಕ ದೇಶ ಏಕ ರಾಷ್ಟ್ರ ಏಕ ಭಾಷೆ ಅಂತ ಹೇಳ್ದಂಗೆ ಆಗ್ತದೆ, ಹಂಗೆ ಆಗೋದಿಲ್ಲ. ಆದರೆ ನಮ್ಮೆಲ್ಲರ ಎಲ್ಲ ನದಿಗಳು ಸಮುದ್ರದ ಕಡೆ ಅನ್ನುವ ಹಾಗೆ ನಮ್ಮೆಲ್ಲರ ಅಭಿಮತ, ನಮ್ಮೆಲ್ಲರ ಇವತ್ತಿನ ನಡೆ ಒಂದಾಗಬೇಕನ್ನುವ ಹಿನ್ನೆಲೆಯಲ್ಲಿ ಎಲ್ಲ ವೇದಿಕೆಯವರು ಸೇರಿ ಇವತ್ತು ನನ್ನ ಇದರ ಪ್ರಕಾರ ಹೇಳೋದಾದರೆ, ನನ್ನ ತಿಳುವಳಿಕೆಯ ಪ್ರಕಾರ ಸಮುದಾಯದ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ ಅಂತ ನಾನು ಅನಿಸ್ತೇನೆ. ಯಾಕಂದರೆ ನಾವು ಉಳಿದ ಸಂಘಟನೆಯವರು ಜನರನ್ನು ಕನ್ವಿನ್ಸ್ ಮಾಡುವಂತಹ ವಿನ್ಯಾಸಕ್ಕೂ, ಸಮುದಾಯದಂಥ ಒಂದು ಸಾಂಸ್ಕೃತಿಕ ವೇದಿಕೆ ಜನರನ್ನು ಕನ್ವಿನ್ಸ್ ಮಾಡುವುದಕ್ಕೂ ಕೂಡ ಭಾಳ ವ್ಯತ್ಯಾಸ ಇದೆ. ಸಮುದಾಯ ಹಾಡುಗಳ ಮೂಲಕ, ನಾಟಕದ ಮೂಲಕ, ಸಂಭಾಷಣೆಯ ಮೂಲಕ, ಮತ್ತೊಂದು ಸಾಂಸ್ಕೃತಿಕವಾದ ಫಲಕಗಳ ಮೂಲಕ ಜನರ ಮಧ್ಯದಲ್ಲಿ ಹೋದಾಗ ಜನ ಅದನ್ನು ಸ್ವೀಕರಿಸುವಂಥ ಬಗೆಯೇ ಬೇರೆಯಾಗಿರ್ತದೆ. ಒಂದು 50 ವರ್ಷಗಳ ಹಿಂದಿನಿಂದಲೂ ಸಮುದಾಯಕ್ಕೆ ದೊಡ್ಡ ಪರಂಪರೆ ಇದೆ, ದೊಡ್ಡ ಚರಿತ್ರೆ ಇದೆ. ಸಮುದಾಯ ಅನ್ನೋದು ಅಧಿಕೃತವಾಗಿ 50 ವರ್ಷ ಅಂತಿದ್ದರೆ ಈ ಕಲಾ ಪ್ರತಿರೋಧಕ್ಕೆ 1,000+ ವರ್ಷಗಳ ಪರಂಪರೆ ಇದೆ. ಅಲ್ಲಿಂದ ಜೋಡಿಸ್ಕೊಳ್ಳೋದು ಸಮುದಾಯ ಅಂದರೆ ನಾವು ಎಂದು ಹುಟ್ಟಾಕಿದ್ದೇವೆ ಅಂದಿನಿಂದ ಅಲ್ಲ, ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ಸ್ವರೂಪದಲ್ಲಿ ಅವೆಲ್ಲವುಗಳು ಕೂಡ ಒಂದು ದೊಡ್ಡ ಲೆಗಸಿಯಾಗಿ, ಒಂದು ದೊಡ್ಡ ಪರಂಪರೆಯಾಗಿ, ಸಾಂಸ್ಕೃತಿಕವಾದ ಪ್ರತಿರೋಧವನ್ನು ಒಡ್ಡುತ್ತಾನೆ ಬಂದಿವೆ. ಜಗತ್ತಿನ ಎಲ್ಲ ಕಡೆ, ಜಗತ್ತಿನ ಎಲ್ಲ ಭಾಷೆಗಳಲ್ಲಿ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದು ನಡೆದೇ ಇದೆ ಅಂದುಕೊಂಡ್ರೆ, ಯಾಕಂದರೆ ಒಬ್ಬ ಪಾಕಿಸ್ತಾನಿ ಕವಿ ಹೇಳ್ತಾನೆ, ಆ ಊರಲ್ಲಿ ಒಬ್ಬ ರಾಜಕಾರಣಿ ಇದ್ದೂ ಕೂಡ ಬಾಂಬ್ ತಯಾರಾಗ್ತದೆ ಅಂದರೆ ಅವನಿಗೆ 10 ಚಡಿಗೆಟ್ಟು ತೊಗೊಂಡು ಹೊಡೀರಿ ಅಂತ. ಆ ಊರೊಳಗೆ ಒಬ್ಬ ಧರ್ಮಾಧಿಕಾರಿ ಇದ್ದು ಬಾಂಬ್ ತಯಾರಾಗ್ತದೆ ಅಂದರೆ ಅವನಿಗೆ 20 ಚಡಿಗೆಟ್ಟು ತೊಗೊಂಡು ಹೊಡೀರಿ ಅಂತ. ಆ ಊರೊಳಗೆ ಒಬ್ಬ ಹೋರಾಟಗಾರ ಇದ್ದೂ ಕೂಡ ಒಂದು ಬಾಂಬ್ ತಯಾರಾಗ್ತದೆ ಅಂದ್ರೆ ಅವ್ನು 40 ಚಡಿಗೆಟ್ಟು ತೊಗೊಂಡು ಹೊಡೀರಿ ಅಂತ. ಆ ಊರೊಳಗೆ ಕವಿ ಇದ್ದೂ ಕೂಡ ಬಾಂಬ್ ತಯಾರಾಗ್ತಾವೆ ಅಂದರೆ ಅವನಿಗೆ 100 ಚಡಿಗೆಟ್ಟು ತೊಗೊಂಡು ಹೊಡೀರಿ ಅಂತ ಹೇಳ್ತಾನೆ. ಅಂದರೆ ಕವಿ, ಕಲಾವಿದ, ಚಿಂತಕ ಇವ್ರ ಮೇಲೆ ಎಂಥ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಕಾಲ ಸಾಕ್ಷಿಯಾಗಿದೆ. ಹೀಗಾಗಿ ಇವತ್ತು ಬೀದಿ ನಾಟಕ ಇತ್ಯಾದಿಗಳನ್ನೆಲ್ಲ ತಗೊಂಡು ನಾವು ಚಿಕ್ಕವರಿದ್ದಾಗ ಸಮುದಾಯ ಮಾಡಿರ್ತಕ್ಕಂಥ ಭಾಳ ದೊಡ್ಡ ಪರಿವರ್ತನೆಯ ಕೆಲಸ, ಭಾಳ ದೊಡ್ಡ ಬದಲಾವಣೆಯ ಕೆಲಸ, ಇಡೀ ಒಂದು ಸರ್ಕಾರವನ್ನೇ ಅಲುಗಾಡಿಸುವಂಥ ಕೆಲಸ ಅನೇಕ ಹೋರಾಟಗಳ ಮೂಲಕ ಮಾಡಿರ್ತಕ್ಕಂಥ ಇತಿಹಾಸ ನಮಗಿದೆ ಇವತ್ತು ಅಂತ. ಆದರೆ ಇವತ್ತು ಬೀದಿ ನಾಟಕಗಳು, ನಾವು ಈ ಬೀದಿ ನಾಟಕಗಳು ಅನ್ನೋದನ್ನು ಆವಿಷ್ಕಾರ ಮಾಡಿದ್ದೇ ಈ ಸಾಂಸ್ಕೃತಿಕ ಕಲಾ ತಂಡಗಳು, ಸಾಂಸ್ಕೃತಿಕ ಪ್ರತಿರೋಧ ತಂಡಗಳು. ಕಾಲಕ್ರಮೇಣ ಈ ಕಾರ್ಪೊರೇಟ್ ಲೋಗ ನಾವು ಮಾಡಿದ ಬೀದಿ ನಾಟಕ ತೊಗೊಂಡು ಅವರು ಗೊಬ್ಬರ ಎಣ್ಣೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊತ ಹೊಂಟಿಬಿಟ್ರು. ಅದೇ ಬೀದಿ ನಾಟಕಗಳು ಹೇಗೆ ಕಾರ್ಪೊರೇಟ್ ಲೋಕ ಯಾವುದೊಂದು ಆಕರ್ಷಕವಾದಂಥ ವಿನ್ಯಾಸದ, ಆಕರ್ಷಕವಾಗಿರ್ತಕ್ಕಂಥ ನೆಲೆಯದ ಅಂತ ಗೊತ್ತಾಗ್ತದೆ, ಅದನ್ನು ಹೈಜಾಕ್ ಮಾಡ್ತದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣೆದುರು. ಈಗ ಹಾದಿ ಒಳಗೆ ಮೊದಲೊಂದು ಕರಪತ್ರ ಕೊಟ್ಟರೆ ಓದ್ತಿದ್ರು ಜನ, ಒಂದು ಕರಪತ್ರ ಕೊಟ್ಟರು ಓದ್ತಿದ್ರು ಈಗ ಜನ. ಈಗ ಅಷ್ಟು ವ್ಯವಧಾನ ನಮ್ಮ ಜನರ ನಡುವೆ ಇಲ್ಲ ಒಂದು ಕರಪತ್ರ ಕೊಟ್ಟರೆ. ಹೀಗಾಗಿ ಕರಪತ್ರ ಕೊಟ್ಟು ಓದಿಸ್ಬೇಕಾಗ್ತದೆ ಅಂದರೆ ಅವರು ಆಲಿಸುವಂಥ ಮಟ್ಟ ಏನು,
ಅವರು ಕೇಳುವಂಥ ಅವರು ಅರ್ಥ ಮಾಡಿಕೊಳ್ಳುವಂಥ ವಿನ್ಯಾಸಗಳು ಯಾವುವು ಅನ್ನೋದನ್ನು ನಾವು ಕಂಡುಹಿಡಿಯದೆ ಹೋದೆವು ಅಂದರೆ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಹೀಗಾಗಿ ಈ ಶ್ರಮಗಳೆಲ್ಲ ವ್ಯರ್ಥ ಅಂತ ನಾನು ಹೇಳೋದಿಲ್ಲ, ಈ ಶ್ರಮಗಳು ಮಾಡಲೇಬಾರದು ಅಂತ ಹೇಳೋದಿಲ್ಲ, ಆದರೆ ಇವತ್ತು ಅವಶ್ಯಕತೆ ಇದ್ದಿರತಕ್ಕಂಥ ವಿನ್ಯಾಸಗಳು ಯಾವುವು, ಈ ಯಂಗ್ ಟರ್ಕ್ ಈ ಯುವಕ ಹುಡುಗರನ್ನು ಮುಟ್ಲಿಕ್ಕೆ ಅವ್ರಿಗೆಲ್ಲರಿಗೂ ಕೇಳು ಕಷ್ಟ ಇಲ್ಲ ಏನಂತ ಕೇಳಿದ್ರೆ ಅದೇ ರೀ ಕಷ್ಟ ಅಂತಾರೆ, ಮ ಕಷ್ಟ ಅದ ಅಂದ್ಬಳಕ್ಕೆ ಈ ಕಷ್ಟ ಎಲ್ಲ ತಂದವ್ರು ಯಾರದಲ್ಲ ದೇವ್ರು ತಂದನ್ರಿ ಮನುಷ್ಯರೇ ಅಂತಂತಾರೆ. ಹೌದಲ್ಲ, ನಮ್ಮ ಹಣಿಬರ ಅನ್ನೋದು ಹಣಿಬರಕ್ಕೆ ನೀವೇನು ಅನ್ನೋರು ಇದ್ದೀರಿ ನೀವು, ಹೇಗೆ ಜನರ ಮನಸ್ಸಿನಲ್ಲಿ ಬಿತ್ತಲ್ಪಟ್ಟಿದೆ ಅಂದರೆ ಅಲ್ಲಪ್ಪ ಇದೆಲ್ಲ ಸರ್ಕಾರ ಮಾಡಬೇಕಲ್ಲ ಸರ್ಕಾರದ ಜವಾಬ್ದಾರಿ ಅಂತ ನೀವು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಅಲ್ರಿ ಮಕ್ಕಳು ಹಡೆಯವ್ರು ನೀವು ಜಾಕಿ ಸರ್ಕಾರ ಮಾಡ್ಬೇಕೇನ್ರಿ ಅಂತ ಕೇಳ್ತಾರೆ. ಸರ್ಕಾರನೇ ಎಲ್ಲ ಮಾಡ್ಬೇಕಂದ್ರೆ ಹೆಂಗೆ ಆಗ್ತದ್ರಿ, ಎಲ್ಲನೂ ಮೋದಿ ಮಾಡಿದ್ರೆ ಹೆಂಗೆ ಮಾಡ್ತದೆ, ಹೆಂಗೆ ಮಾಡ್ಲಿಕ್ಕೆ ಆಗ್ತದ್ರಿ, ಮೋದಿ ಅಂತ ದೇವ್ರನ್ನೇ ಏನ್ರಿ ಮನುಷ್ಯನ, ಅವ ಇರೋ ಸಲಹೆ ಇಷ್ಟು ಇಂಡಿಯಾ ಉಳಿದದು ಈ ಇದ್ರೂ ಉಳಿತಿದ್ದಿಲ್ಲ ಇದು ಅಂತಾರ ಅಂತ ಅವ್ರ ಡೈಲಾಗ್ಗಳು ಕೇಳ್ಬೇಕು ನೀವು. ಆ ಅವ್ರು ಆಡುವಂಥ ಡೈಲಾಗ್ಗಳು ಇಟ್ಕೊಂಡೇ ದೊಡ್ಡ ರಿಸರ್ಚ್ ಮಾಡ್ಬೋದು ನೀವು ಅವ್ರ ಡೈಲಾಗ್ಗಳು, ಯಾರು ಅವ್ರ ಬಾಯಾಗಿ ತುರುಕಿದ್ರು ಯಾವಾಗ ಅವ್ರ ಬಾಯಾಗಿ ತುರುಕಿದ್ರು ಗೊತ್ತೇ ಇಲ್ಲ. ನೀವು ನೋಡಿದ್ರೆ ಸುಳ್ಳಂತೂ ಹೇಳ್ತಾರೆ ಅವರು, ಆ ಪ್ರಶ್ನೆ ಬೇರೆ, ಇವುಗಳನ್ನು ಸುಳ್ಳು ಅಂತ ಹೇಳಿಕ್ಕೆ ಸಾಧ್ಯ ಆಗಬೇಕಲ್ಲ. ಫ್ಯಾಕ್ಟ್ ಚೆಕ್ ಮಾಡಿ ನೋಡ್ರಿ ಇವೆಲ್ಲ ಸುಳ್ಳವ ಅಂತ ಹೇಳಿದ್ರೆ, ಹಾಂ ನಮಗೆಲ್ಲ ಗೊತ್ತದ್ರಿ ಫ್ಯಾಕ್ಟ್ ಚೆಕ್ ಮಾಡೋರು ನೀವೇ ಅಂತಾರೆ ಅವ್ರು, ನಮ್ಮ ಫ್ಯಾಕ್ಟ್ ಚೆಕ್ನ ನೀವು ಸುಳ್ಳು ಹೇಳ್ತೀರಿ, ಯಾಕಂದ್ರೆ ಅವ್ರದೊಂದು ವಾಟ್ಸಪ್ ಯೂನಿವರ್ಸಿಟಿ ಅದಲ್ಲ, ಅವ್ರದೊಂದು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಅದಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಏಜೆನ್ಸಿ ಅವಲ್ಲ, ಆ ಏಜೆನ್ಸಿ ಮೂಲಕ ಬಂದಿರತಕ್ಕಂಥದ್ದು ಮಾತ್ರ ಸತ್ಯ, ನಾವು ಉಳಿದವರೆಲ್ಲ ಹೇಳ್ತಕ್ಕಂಥದ್ದು ಸತ್ಯ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಹೀಗಾಗಿ ನಾವು ನೀವೆಲ್ಲರೂ ಸೇರಿ ಹಳ್ಳಿಗಳ ನಡುವೆ ಹೋಗುವುದು ಇವತ್ತು ಅನಿವಾರ್ಯ. ಯಾಕಂದರೆ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಮಾಡ್ತಕ್ಕಂಥ ಜನ ಹಳ್ಳಿ ಜನ, ದುಡಿಯುವಂಥ ಜನ, ಸಾಮಾನ್ಯ ಜನ ಸರದಿ ಒಳಗೆ ನಿಂತು ಓಟ್ ಅವರೇ ಮಾಡ್ತಾರೆ. ನಿಮ್ಗೆ ಗೊತ್ತದೆ ಬೆಂಗಳೂರಿನೊಳಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗ್ತದೆ, ಅದರ ಹಳ್ಳಿಯೊಳಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗ್ತದೆ. ಹೀಗಾಗಿ ಅವರು ಓಟಪ್ಪ ಅಂದರೆ ಅವತ್ತೊಂದು ದಿನ ಸೂಟಿ ಸಿಕ್ತು ಅಂತ ತಿಳ್ಕೊತಾರೆ. ನಿಮ್ಮದು ಕಾರ್ಪೊರೇಟ್ ಲೋಕದ ಜನ ಇಲ್ಲಿ ಐ ಟಿ ಬಿ ಟಿ ಹುಡುಗರು ಇವತ್ತು ಈಸಿ ನಮಗೆ ಹಾಲಿಡೇ ಸಿಕ್ತು ನಡಿ ಎಲ್ಲ ಹಾಲಿಡೇ ಟ್ರಿಪ್ ಹೋಗಾಮೋ ಅಂತ ಅನ್ನುವಂಥದ್ದಿದೆ. ಹೀಗಾಗಿ ಮತ ಮಾಡಿಸಲಿಕ್ಕೆ ಹಚ್ಚೋದು ಮತ್ತು ಮತ ಮಾಡಿ ಯಾರು ಆಲ್ರೆಡಿ ಮತ ಮಾಡ್ತಾರೋ ಆ ಮತ ಮಾಡಿದವರ ನಡುವೆ ನಮ್ಮ ಅಭಿಯಾನಗಳನ್ನು ತೀವ್ರಗೊಳಿಸಬೇಕಾಗ್ತದೆ. ನಾವು ನಮ್ಮ ಅಭಿಯಾನಗಳನ್ನು ತೀವ್ರಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳು ಎಷ್ಟು ಕಷ್ಟಕರ ಏನು ಎಂತ ಅನ್ನೋ ನಾನು ಯಾರಿಗೂ ವಿವರಿಸಿನಿ, ಇಲ್ಲಿ ಕುಂತವ್ರಿಗೆ ಯಾರಿಗೂ ಹೇಳಬೇಕಾಗಿಲ್ಲ. ಅವ್ರಿಗೆ ನಾವು ಹೇಳಿದೆವು ಅಂದರೆ ನೋಡ್ರಪ್ಪ ಈ ಸರ್ತಿ ನೀವು ಅವ್ರಿಗೆ ಗೆಲ್ಲಿಸಿದೆ ಅಂದರೆ ಮುಂದೆ ಎಲೆಕ್ಷನೇ ಆಗಲ್ಲ ಅಂತ ನಾವು ಅಂದೇವು. ಭಾಳ ಚಲೋ ಆಯ್ತಲ್ರಿ ಅಂತ ನಾವು ಭಾಳ ಚಲೋ ಆಯ್ತಲ್ರಿ, ಪ್ರತಿ ಸಲ ಎಲೆಕ್ಷನ್ ಮಾಡೋದು ಎಷ್ಟು ರೊಕ್ಕ ಖರ್ಚು ಮಾಡೋದು ಏನು ಏನು ಸುದ್ದಿ ಹಂಗಾಗಲ್ರಿ. ಇವ್ಸಿ ಬಡವರ ಬಾಯಿಂದ ಎಂತ ಮಾತಾಡ್ಲಿಕ್ಕೆ ಹಚ್ಚಾರೆ ಅಂದರೆ ಏ ಸರ್ಕಾರ ಬರ್ಬಾದಾಗಿ ಹೋಯ್ತು ಬಿಡ್ರಿ, ಬಸ್ನಾಗ ಕೂಡ್ರಿ ನೀವು, ಸರ್ಕಾರ ಬಸ್ನಾಗ ಹೋಗಿ ಕೂಡ್ರಿ ನೀವು, ಸರ್ಕಾರ ಬಸ್ನಾಗ ಅವ್ನು ಹೆಂಡತಿ ಫ್ರೀ ತೊಗೊಂಡೆ ಕೂತಿರ್ತಾಳಕ್ಕಿ ಪುಕ್ಷಟ್ಟೆ ಕೂತಿರ್ತಾಳ ಅವ ಗಂಡ ಹೇಳ್ತಾನ. ಹಿಂಗೆಲ್ಲ ಬಸ್ ಫ್ರೀ ಕೊಟ್ಟರು ಅಕ್ಕಿ ಫ್ರೀ ಕೊಟ್ಟರು ಅಂದ್ರೆ ನಾವು ಹೊಲ್ದಾಗ ಕೆಲಸ ಮಾಡೋರು, ಅವ್ನು ಹೆಂಡತಿ ಫ್ರೀನೇ ಕೂತಿರ್ತಾಳಲ್ಲಿ, ನಾವು ಹೊಲ್ದಾಗ ಕೆಲಸ ಮಾಡೋರು, ಅವ ಬಡವನೇ ಮಾತಾಡೋದು, ಹೊಲ್ದಾಗ ಕೆಲಸ ಯಾರು ಮಾಡ್ತಾರ್ರಿ, ದೇಶ ಎಲ್ಲ ಬರ್ಬಾದ ಮಾಡಿಬಿಟ್ರಿ ಅವರು, ಹಿಂಗೆಲ್ಲ ಫ್ರೀ ಕೊಟ್ಟರೆ ಅಂದರೆ ಯಾವುದು ತಮ್ಮ ವಿರೋಧವು ಯಾವುದು ತಮ್ಮ ಬದುಕನ್ನು ಕಸಿದುಕೊಳ್ಳುತ್ತದೆ ಅದರ ವಿರುದ್ಧನೇ ಮಾತನಾಡುವಂಥ ಒಂದು ಒಂದು ಮನೋಭೂಮಿಕೆಯನ್ನು ಸಿದ್ಧಗೊಳಿಸುವಂಥದ್ದಿದೆಯಲ್ಲ, ಇದು ಫ್ಯಾಸಿಸಮ್ನ ಪರಾಕಾಷ್ಠೆ. ಹೀಗಾಗಿ ನೀವು ಎಲ್ಲೇ ಹೋಗಿ ಕೇಳಿದ್ರು ಕೂಡ ಆ ಬಡವರು ತಮ್ಮ ವಿರೋಧಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಸುಖಿಸ್ತಾ ಇರೋದನ್ನು ನಾವು ನೋಡ್ತೇವೆ, ವಿಜೃಂಭಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಯಾವ ಬಡವರು ನಮಗೆ ಕಿವಿ ಆಗಬೇಕು, ಯಾವ ದುಡಿಯೋರು ನಮಗೆ ಕಿವಿ ಆಗಬೇಕು, ಯಾರು ಬದುಕನ್ನು ಅರಸಿಕೊಂಡು ಅಲ್ಲಿ ಇಲ್ಲಿ ಹೋಗ್ತಾರೋ ಅವ್ರು ನಮಗೆ ಕಿವಿ ಆಗಬೇಕು, ಅವ್ರು ಕಿವಿ ಆಗುವ ಸ್ಥಿತಿಯಲ್ಲಿದ್ದಾರಾ, ಅವ್ರನ್ನ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ. ನಾವು ಹೋಗಿ ಅವ್ರಿಗೆ ಹಳ್ಳಿಯಾಗಿ ನಿಂತು ಹೋರಾಟ ಮಾಡಿದ್ರೆ ಉದ್ಯೋಗ ಖಾತ್ರಿ ಕೆಲಸ ಆಯ್ತು ಮೇಡಮ್ ಹೋರಾಟ ಮಾಡಮ್ರಿ ಅಂತಾರೆ. ಉದ್ಯೋಗ ಖಾತ್ರಿ ಕೆಲಸ ಕೊಡಿಸಲಿಕ್ಕೆ ನಾವು ಬೇಕು, ಟಿ ಎ ಡಿ ಎ ಕೊಡಿಸಲಿಕ್ಕೆ ನಾವು ಬೇಕು, ಟ್ರೇಡ್ ಯೂನಿಯನ್ದ ಕೆಲಸ ಮಾಡ್ಲಿಕ್ಕೆ ನಾವು ಬೇಕು, ಓಟ್ ಹಾಕೊಂಡು ಅದೆಲ್ಲ ನೀವು ಕೇಳಬಾರ್ದ್ರಿ ಅಂತಾರೆ ಅವರು, ಅದೆಲ್ಲ ನೀವು ಕೇಳಬಾರ್ದ್ರಿ ಅಂತಕೊಂಡು. ಸೊ ಹೀಗೆ ಅಂದರೆ ನಾವು ಎಲ್ಲಿಯೂ ಕೂಡ ನಮ್ಮ ಜನರಿಗೆ ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಮೂಡಿಸುವಲ್ಲಿ ಸೋತೆವು, ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಲಿಲ್ಲ, ರಾಜಕೀಯ ಶಿಕ್ಷಣವನ್ನು ಕೊಡಲಿಲ್ಲ. ಅವರ ಬದುಕಿನ ಪ್ರಮುಖ ಅಂಗವಾಗಿರ್ತಕ್ಕಂಥದ್ದೇ ರಾಜಕೀಯ ನಮ್ಗೆ ರಾಜಕಾರಣ ಬ್ಯಾಡ ನೋಡ್ರಿ, ಅಲ್ಲಪ್ಪ ನೀ ನಿಂತ ನೆಲನೇ ರಾಜಕಾರಣ ಇರ್ತದೆ ಅದು ಹಂಗೆ ಆಗ್ತದ್ರಿ ಮೇಡಮ್ ಅದೆಲ್ಲ ಆಗಲ್ರಿ ಅಂತ ಅಂದರೆ ಎಷ್ಟರ ಮಟ್ಟಿಗೆ ರಾಜಕೀಯ ಅಜ್ಞಾನ ನಮ್ಮಲ್ಲಿದೆ, ಎಷ್ಟರ ಮಟ್ಟಿಗೆ ಅವರಿಗೆ ಆ ವಿಷಯವನ್ನು ಕುರಿತಂತೆ ಒಂದು ಜಿಗುಪ್ಸೆ ಮನೆ ಮಾಡಿಕೊಂಡಿದೆ ಅಂದರೆ ಅದು ಕೂಡ ನಾನು ತಿಳ್ಕೊಳ್ಬೇಕಾದಂಥ ವಿಷಯ ಅನ್ನುವಂಥ
ತಿಳುವಳಿಕೆ ಅವರಿಗಿಲ್ಲದೇ ಇರತಕ್ಕಂಥದ್ದೇ ನಮ್ಮ ಎದುರಿಗಿರ್ತಕ್ಕಂಥ ದೊಡ್ಡ ಸವಾಲಾಗಿದೆ ಸ್ನೇಹಿತರೆ. ಹೀಗಾಗಿ ನಾವು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗಿಂತ ಹೆಚ್ಚಾಗಿ ಹೀಗಾಗಿ ಸಮುದಾಯ ತನ್ನ ಜಾಥಾ ತಗೊಂಡು ತನ್ನ ನಾಟಕ ತಗೊಂಡು ಈಗ ಹಳ್ಳಿ ಹಳ್ಳಿಗೆ ಜಿಲ್ಲೆ ಜಿಲ್ಲೆಗೆ ಬರ್ತದೆ. ಜನ ಸತ್ತಿಲ್ಲ, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರು ದಳವಾಯಿ ಸರ್. ಇದನ್ನು ನಾನು ನೋಡಿದ್ದೀನಿ, ಅನೇಕ ಪಂಚಿಂಗ್ ಡೈಲಾಗ್ಗಳಿವೆ ಅದರೊಳಗೆ. ಆದರೆ ಮೊದಲೇನಿತ್ತು ಸರ್, ನಾವು ಒಂದು ತಮಟೆ ಬಾರಿಸಿ ಬೀದಿ ನಾಟಕ ಮಾಡ್ತೇವೆ ಅಂದ್ರೆ ಬರೋರ ಜನ ನೀರಿತಿದ್ರು. ಈಗ ನೀವು ಬೀದಿ ನಾಟಕ ಮಾಡಿದ್ರು, ನಾವು ಯಾವುದಾದ್ರೆ ಮಾರ್ಕೆಟ್ ರೋಡ್ ಮ್ಯಾಗ ನಿಂತು ನಾಟಕ ಚಾಲು ಮಾಡಿದ್ರೆ ನಿಂತು ನೋಡಲಿಕ್ಕೆ ಜನ ನಡೆಯವರೇ ಯಾರೂ ಇಲ್ಲ. ಓಸು ಮಂದಿ ವೆಹಿಕಲ್ ಮ್ಯಾಗರ, ವೆಹಿಕಲ್ ನಿಂದ್ರಿಸಿ ಯಾರು ನೋಡ್ತಾರೆ? ಅಲ್ಲೆಲ್ಲಿ ವೆಹಿಕಲ್ ನಿಂದ್ರಿಸಲಿಕ್ಕೆ ಜಾಗ ಅದ? ಹೌದಲ್ಲ, ವೆಹಿಕಲ್ ನಿಂದ್ರಿಸಿ ಪೊಲೀಸ್ ಬಂದು ಟಾಣ್ 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 ಹೊಡೆದು ಹೊತ್ಕೊಂಡು ಹೋಗ್ಬಿಡ್ತಾನೆ. ಹಿಂಗಾಗಿ ಕಾಲಿನಿಂದ ನಡೆಯಂಥ ಜನ ಎಲ್ಲರ ಅಲ್ಲಿ ಹುಡುಕ್ಬೇಕು ನಾವು. ಅದಕ್ಕೆ ನಾನು ಹೇಳಿ, ನಮ್ಮ ಭಾಗದೊಳಗೆ ನೀವು ಈ ಇದನ್ನು ತೊಗೊಂಡು ಬಂದ್ರಿ, ಕಲಾ ಜಾಥಾ ತೊಗೊಂಡು ಬಂದ್ರೆ ನಮ್ಮ ಭಾಗಕ್ಕೆ ನಾವು ಕರ್ಕೊಂಡು ಹೋಗೋದೇ ಹಳ್ಳಿಗೆ. ಉದ್ಯೋಗ ಖಾತ್ರಿ ಕೆಲಸ ಎಲ್ಲಿ ನಡೆದ್ರೆ ಅಲ್ಲಿ ಹೋಗಿ ಹಚ್ಚೋರು ನಾವು. ಹೌದಲ್ಲ, ನಮ್ಮಲ್ಲೇ 45 ಡಿಗ್ರಿ ಬಿಸಿಲು ಇರ್ತದೆ ಫಿಕ್ಸ್. ಅದಕ್ಕೆ ತಾಳ್ಕೊಳ್ಳೋರು ಯಾರು ಅವರಿಗೆ ಕಳಿಸ್ಬೇಕು ನೀವು. ಇಲ್ಲಾಂದ್ರೆ ನಾವು ಆ ಮಂದಿಗೆ ನಾಟಕ ತೋರಿಸೋದು ಬಿಟ್ಟು ನೀವು ಬಂದವ್ರಿಗೆ ನಾವು ದವಾಖಾನೆಗೆ ಅಡ್ಮಿಟ್ ಮಾಡೋದೇ ಕೆಲಸ ಮಾಡಬೇಕಾಗ್ತದೆ. ಹೀಗಾಗಿ ಸೊ ಅಂಥಲ್ಲಿ ಹಳ್ಳಿಗಳಲ್ಲಿ ಪಂಚಾಯತಿ ಕಟ್ಟಿಗಳಲ್ಲಿ ಇವುಗಳ ನಡುವೆ ನಾವು ಜನರಿಗೆ ಮನಸ್ಸನ್ನು ತಿಳ್ಕೊಳ್ಳಲ್ಲ ಅಂತಲ್ಲ, ತಿಳ್ಕೊಳ್ತಾರೆ ಜನ, ಅರ್ಥ ಆಗಲ್ಲ ಅಂತಲ್ಲ, ಅರ್ಥ ಆಗ್ತದೆ ಜನರಿಗೆ, ಅರ್ಥ ಆಗ್ತದೆ. ಆದರೆ ಕೆಲವರು ಅರ್ಥನೇ ಮಾಡ್ಕೋಬಾರ್ದು ಅನ್ನುವಂಥ ಹಠ ಇಟ್ಕೊಂಡ್ಬಿಟ್ಟಾರೆ. ಹಾಂ, ಫಿಕ್ಸ್ ನಾವು ಅರ್ಥನೇ ಮಾಡ್ಕೋಬಾರ್ದು ಅನ್ನುವಂಥ ಹಠ ಏನು ಸಾಧಿಸ್ಯಾರಲ್ಲ, ಆವಾಗ ಅವ್ರಿಗೆ ಹೇಳಬೇಕಾಗ್ತದೆ, ನಿನಗೆ ಅರ್ಥ ಮಾಡಿಸೋತನ ನಾ ಎದ್ದು ಹೋಗಲ್ಲ, ನಿನಗೆ ಅರ್ಥ ಮಾಡಿಸೋತನ ನಾ ಎದ್ದು ಹೋಗಲ್ಲ, ನಿನಗೆ ಅರ್ಥ ಮಾಡಿಸೇ ಹೋಗ್ತೀನಿ ಅಂತ ತಿಳ್ಕೊಂಡು ಇವತ್ತು ಹೆಚ್ಚು ಹೆಚ್ಚು ಬರಹಗಳನ್ನ ಮಾಡ್ತಾನೇ ಇರಬೇಕು. ಯಾಕಂದರೆ ನಿಮ್ಗೆ ಗೊತ್ತದೆ, ಬರಹದ ಮೇಲೆ ಕೂಡ ಎಂಥ ದೊಡ್ಡ ಬಂಧನ ಇದೆ ಅಂತ ಹೇಳಿ. ಅದಕ್ಕೆ ಒಬ್ಬ ಕವಿ ಹೇಳಿದ, ಮತಾಯೇ 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 ಲೇಖನಿ ಛೀನ್ ಗಯಿ ತೋ ಕ್ಯಾ ಗಮ್ ಹೈ, ಮತಾಯೇ ಲೇಖನಿ ಛೀನ್ ಗಯಿ ತೋ ಕ್ಯಾ ಗಮ್ ಹೈ, ಡುಬೋದಿಯ ಉಂಗ್ಲಿಯ ಮೈನೆ ಕೂನೆ ದಿಲ್ ಮೆ ಅಂತ. ಎಂಥ ಅದ್ಭುತವಾದ, ನೀನು ನನ್ನ ಕೈಯನ್ನು ಪೆನ್ ಕಸ್ಕೊಂಡಿರ್ಬೋದು, ನನ್ನ ಬಟ್ಟೆ ಶಾಯಿ ಕಸ್ಕೊಂಡಿರ್ಬೋದು, ನನ್ನ ಹೃದಯ ಹೃದಯದಾಗಿನ ರಕ್ತ ಹೃದಯದೊಳಗಿನ ರಕ್ತದಾಗಿ ಎದ್ದು ಬರೀತೀನಿ, ನೀ ಏನು ಕೇಳಿದ್ದಿ ನನಗನ್ನು ಬರೀತೀನಿ ಅಂತ ಹೇಳ್ತಕ್ಕಂಥದ್ದು. ಸೊ ಅಂಥ ಸಂದರ್ಭ ನಾವೆಲ್ಲ ಎದುರಿಸ್ತಾ ಇದ್ದೀವಿ ಸ್ನೇಹಿತರೆ. ಹೆಚ್ಚು ಬೇಡ, ನಾವೆಲ್ಲ ಮತದಾರ ಬಳಿಗೆ ಹೋಗೋಣ. ಈಗ ನಾವು ಇಸು ಮಂದಿ ಕನ್ವಿನ್ಸಿಂಗ್ ದ ಕನ್ವಿನ್ಸ್ಡ್ ಪೀಪಲ್, ನಾವು ನಾವೇ ಹೇಳೋದು, ನಾವು ನಾವೇ ಹಂಗಾಯಿತು ಹಿಂಗಾಯಿತು, ಹಳ್ಳಿ ಹಾಳಾಯಿತು, ದಿಲ್ಲಿ ಪಟ್ಟಣ ಆಯಿತು, ಇಷ್ಟು ಲಕ್ಷ ಅಂಕಿ ಸಂಖ್ಯೆ, ಎಷ್ಟು ರಾಶಿ 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 ಬಿದ್ದವು ಅಂಕಿ ಸಂಖ್ಯೆ ಅಂತಕೊಂಡು ನಾವು ಇಸು ಮಂದಿಗೆ ಹೇಳೋದಿಲ್ಲ. ಯಾರಿಗೆ ಹೇಳಬೇಕೋ ಅವ್ರ ಬಳಿ ಹೋಗ್ಬೇಕಲ್ಲ, ಇಲ್ಲದೆ ಹೋದ್ರೆ ನಾವು ಇಸು ಮಂದಿ ಕೂಡ ಏನು ಮಾಡ್ದಂಗೆ ಆಗ್ತದೆ? ಏ ಓಡ್ರೋ 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 ಓಡ್ರಿ, ಎಲ್ಲಿ ಓಡ್ರಿ ಓಡ್ರ, ಅವ ನೀ ಯಾಕೆ ಓಡ್ಲಾಕತ್ತೀನಿ, ಅವ ಓಡ್ಲಾಕತ್ತಾನ, ನೀ ಯಾಕೆ ಓಡ್ಲಾಕತ್ತೆ, ಅವ ಓಡ್ಲಾಕತ್ತಾನೆ, ಎಲ್ಲಿ ಓಡ್ಲಾಕತ್ತೀನಿ ಗೊತ್ತಿಲ್ಲ, ಮುಂದಿನ ಎಲ್ಲಿ ಓಡ್ಲಾಕತ್ತಾನೆ, ನಾನು ಓಡ್ಲಾಕತ್ತೀನಿ, ಮುಂದಿನ ನೀ ಯಾಕೆ ಓಡ್ಲಾಕತ್ತೀವಿ, ಏ ನಮ್ಮ ಅಪ್ಪ ಏನು ರೀ ಮುಗಿಲು ಕಳ್ಕೊಂಡು ಬೀಳ್ತದೆ ಅಂತ ಅದಕ್ಕೆ ಓಡ್ಲಾಕತ್ತೀನಿ. ಹಿಂಗಾದ್ರೆ ನಡೆಯಂಗಿಲ್ಲ, ಬರೋಬ್ಬರಿ ನಮಗೊಂದು ನೇರವಾದಂಥ ಇಷ್ಟು ಹಳ್ಳಿ ಇಷ್ಟು ಜನ ಇಷ್ಟು ಜನ ಮುಟ್ಟುತ್ತೇವೆ ಮಾತಾಡಿಸ್ತೇವೆ ಹೇಳ್ತೇವೆ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಬೀದಿಗಿಳಿಯೋಣ ಅಂಥೇಳಿ ನಾನು ಮಾತನ್ನು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.